ಸ್ನೇಹಿತರೆ, ಸೋಲಂ ಎಕ್ಸ್ಪ್ರೆಸ್ ರೈಲು ಸರಿಯಾಗಿ 8 ಗಂಟೆಗೆ ಚೆನ್ನೈನಿಂದ ಹೊರಟಿತು. ಈ ರೈಲಿನ ಒಂದು ಬೋಗಿಯಲ್ಲಿಯೇ ಸುಬ್ರಹ್ಮಣ್ಯ ಮತ್ತು ಈತನ ಹೆಂಡತಿ ಅಶ್ವಿನಿ ಅತ್ತಿ ಕೂತಿದ್ದರು. ಇವರು ತಂಜಾವೂರಿನಲ್ಲಿರುವ ತಮ್ಮ ಎರಡನೆಯ ಮಗಳ ಮನೆಗೆ ಹೋಗ್ತಾ ಇದ್ದರು. ಲಗೇಜ್ ಜಾಸ್ತಿ ತೆಗೆದುಕೊಂಡು ಬಂದಿರಲಿಲ್ಲ. ಹೆಂಡತಿ ಅಶ್ವಿನಿಗೆ ಚೆನ್ನೈ ರೈಲು ನಿಲ್ದಾಣದಲ್ಲಿ ಟ್ರೈನ್ನಲ್ಲಿ ಓದಲು ಕೆಲ ಪುಸ್ತಕಗಳನ್ನು ಗಂಡ ಸುಬ್ರಹ್ಮಣ್ಯಂ ಕೊಡಿಸಿದ್ದರು. ರೈಲು ಸ್ಟಾರ್ಟ್ ಆದ ಕೆಲವೇ ನಿಮಿಷದಲ್ಲಿ ಅಶ್ವಿನಿ ಪುಸ್ತಕ ಓದಲು ಶುರು ಮಾಡಿದ್ದಳು. ಸುಬ್ರಹ್ಮಣ್ಯಂಗೆ ಪುಸ್ತಕ ಓದೋದು ಇಷ್ಟ ಇರಲಿಲ್ಲ, ಹೀಗಾಗಿ ಇಯರ್ಫೋನ್ ಹಾಕ್ಕೊಂಡು ಮೊಬೈಲ್ನಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದ. ರೈಲು 1 ಗಂಟೆ ಪ್ರಯಾಣಿಸಿದ ನಂತರ ಮನೆಯಿಂದ ಪಾರ್ಸಲ್ ತಂದಿದ್ದ ಇಡ್ಲಿನ ಗಂಡ ಹೆಂಡತಿ ಇಬ್ಬರೂ ತಿಂದರು. ಟಿಫನ್ ಮಾಡಿದ ನಂತರ ಕಾಫಿ ಕುಡಿದರೆ ಮಾತ್ರ ಅಶ್ವಿನಿಗೆ ಊಟ ತಿಂದಿದ್ದು ಮೈಗೆ ಹಿಡಿಸುತ್ತಿತ್ತು. ಹೀಗಾಗಿ ಏನ್ರಿ ಕಾಫಿ ಬಂದು ತೆಗೆದುಕೊಡಿ ಅಂತ ಅಶ್ವಿನಿ ಗಂಡನಿಗೆ ಕೇಳಿದ್ದಾಳೆ. ಲೇ, ಟ್ರೈನ್ನಲ್ಲಿ ಕಾಫಿ ಚೆನ್ನಾಗಿರಲ್ಲ, ಮುಂದಿನ ಸ್ಟೇಷನಲ್ಲಿ ಹೊರಗೆ ಕುಡಿಯೋಣ ಎಂದು ಸುಬ್ರಹ್ಮಣ್ಯ ಹೆಂಡತಿಗೆ ಹೇಳಿದ್ದಾನೆ. ಮುಂದಿನ ಸ್ಟೇಷನ್ ಬರುವಷ್ಟರಲ್ಲಿ ಸಮಯ 10 ಗಂಟೆ ಆಗಿತ್ತು. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಂನಲ್ಲಿ ನಿಂತುಕೊಂಡಿತ್ತು. ಆಗ ಹೊರಗೆ ಇಳಿದು ಬಂದ ಸುಬ್ರಹ್ಮಣ್ಯಂ ಕಾಫಿ ಯಾರಾದರೂ ಮಾರುತ್ತಿದ್ದಾರೆ ಎಂದು ಸುತ್ತಮುತ್ತ ನೋಡಿದ್ದಾರೆ. ಆಗ ಅಲ್ಲೇ ನಾರಾಯಣ ಎಂಬ ವ್ಯಕ್ತಿ ಕಾಫಿ ಮಾರುತ್ತಿದ್ದ. 2 ಬಿಸಿ ಬಿಸಿ ಕಾಫಿ ಕೊಡು ಎಂದು ಸುಬ್ರಹ್ಮಣ್ಯಂ ನಾರಾಯಣನನ್ನು ಕೇಳಿದ್ದಾರೆ. ನಾರಾಯಣ 2 ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾನೆ. 1 ಕಾಫಿನ ಹೆಂಡತಿಗೆ ಕೊಟ್ಟು ಇನ್ನೊಂದು ಕಾಫಿನ ಸೀಟಿನ ಮೇಲೆ ಇಟ್ಟು ಕಾಫಿ ಕಾಸು ಕೊಡಲು ಸುಬ್ರಹ್ಮಣ್ಯಂ ತನ್ನ ಜೇಬಿಗೆ ಕೈ ಹಾಕಿ ಪರ್ಸ್ನ ಹೊರಗೆ ತೆಗೆದಿದ್ದಾನೆ. ಪರ್ಸ್ ಒಳಗೆ ಕೇವಲ ಒಂದೇ ಒಂದು 200 ರೂಪಾಯಿಯ ನೋಟು ಮಾತ್ರ ಇತ್ತು. ಇದೇ 200 ರೂಪಾಯಿನ ನಾರಾಯಣನಿಗೆ ತಗೋ ಕಾಫಿ ಹಣ ಎಂದು ಹೇಳಿ ಸುಬ್ರಹ್ಮಣ್ಯಂ ಕೊಟ್ಟಿದ್ದಾರೆ. ಸರ್, 20 ರೂಪಾಯಿ ಚಿಲ್ಲರೆ ಇಲ್ವಾ ಸರ್ ಎಂದು ನಾರಾಯಣ ಕೇಳಿದ್ದಾನೆ. ಇಲ್ಲಪ್ಪ ಚಿಲ್ಲರೆ, ಇದೊಂದೇ ನೋಟು ಇರೋದು ಎಂದು ಸುಬ್ರಹ್ಮಣ್ಯಂ ಹೇಳಿದ್ದರು. ಸರಿ ಅಂತ ಬಾಕಿ ಚಿಲ್ಲರೆ ಕೊಡಲು ನಾರಾಯಣ ತನ್ನ ಜೇಬಿನಲ್ಲೆಲ್ಲ ಹಣ ಇದೆ ಎಂದು ಹುಡುಕುತ್ತಿದ್ದ. ಅಷ್ಟರಲ್ಲಿ ರೈಲು ಸ್ಟಾರ್ಟ್ ಆಗಿದೆ. ಸುಬ್ರಹ್ಮಣ್ಯಂ ಆಗಲೇ ರೈಲು ಹತ್ತಿಬಿಟ್ಟಿದ್ದರು. ಜೇಬಿನಲ್ಲಿ ಹುಡುಕುತ್ತಲೇ ರೈಲಿನ ಹಿಂದೆ ನಾರಾಯಣ ಓಡಿ ಬರುತ್ತಿದ್ದ. ಅಷ್ಟರಲ್ಲಿ ರೈಲು ಆಗಲೇ ಪ್ಲಾಟ್ಫಾರಂ ದಾಟಿ ಮುಂದಕ್ಕೆ ಹೋಗಿಬಿಟ್ಟಿತ್ತು. ರೈಲಿನ ವೇಗಕ್ಕೆ ನಾರಾಯಣನ ಕೈಲಿ ಓಡಲಾಗಲಿಲ್ಲ. ಇದನ್ನು ಗಮನಿಸಿದ ಸುಬ್ರಹ್ಮಣ್ಯಂ ಏನೂ ಆಗದೇ ಇರುವಂತೆ ತನ್ನ ಸೀಟಿಗೆ ಬಂದು ಕೂತು ಕಾಫಿ ಕುಡಿಯಲು ಶುರು ಮಾಡಿದರು. ಗಂಡನ ಎಲ್ಲ ಅವಸ್ಥೆಯನ್ನು ಹೆಂಡತಿ ಅಶ್ವಿನಿ ಗಮನಿಸುತ್ತಿದ್ದಳು. ಏನ್ರಿ 200 ರೂಪಾಯಿ ಹೋಯ್ತಾ ಅಂತ ಕೇಳಿದಳು. ಹೌದು ಎಂದು ಸುಬ್ರಹ್ಮಣ್ಯಂ ಹೇಳಿದ. ಯಾರಾದರೂ ಬುದ್ಧಿವಂತರು ಅವನಿಗೆ 200 ರೂಪಾಯಿ ನೋಟ್ ಕೊಡ್ತಾರಾ? ಅಶ್ವಿನಿ ಗರಂ ಆದಳು. ಅವನು ಚಿಲ್ಲರೆ ವಾಪಸ್ ಕೊಡಲು ಪ್ರಯತ್ನ ಮಾಡಿದ. ಕಣೆ ಪಾಪ, ಅಷ್ಟರಲ್ಲಿ ಟ್ರೈನ್ ಮೂವ್ ಆಗಿಬಿಟ್ಟಿತ್ತು, ಇದಕ್ಕೆ ಅವನೇನು ಮಾಡ್ತಾನೆ ಪಾಪ ಅಂತ ಸುಬ್ರಹ್ಮಣ್ಯಂ ಹೇಳಿದರು. ಆಯಿತು ಬಿಡಿ, ಸಾಕು ನಿಮ್ಮ ಸಮರ್ಥನೆ. ಎಷ್ಟು ಬೇಗ ಎಲ್ಲರನ್ನೂ ನೀವು ನಂಬ್ತೀರಾ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬುದ್ಧಿವಂತಿಕೆ ಅಂತ ಅಶ್ವಿನಿ ಹೇಳಿದಳು. ಹಾಗಾದರೆ ಅವನು ಬೇಕು ಬೇಕು ಅಂತಲೇ ನನ್ನ ಯಾಮಾರಿಸಿದ್ನ ಎಂದು ಸುಬ್ರಹ್ಮಣ್ಯಂ ಕೇಳಿದರು. ಇಲ್ವಾ, ಮತ್ತೆ ಅವನು ಸುಮ್ಮನೆ ಟ್ರೈನಿಂದ ಓಡಿ ಬರುವ ರೀತಿ ಡ್ರಾಮಾ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ ಅಷ್ಟೇ, ಅದು ಕೂಡ ನಿಮಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಎಂದು ಅಶ್ವಿನಿ ಗದರಿದಳು. ಹೋದ್ರೆ ಹೋಗ್ಲಿ ಬಿಡೆ ಪಾಪ ಬಡವ ಎಂದು ಸುಬ್ರಹ್ಮಣ್ಯಂ ಹೇಳಿದರು. ಹಣ ಕಳ್ಕೊಂಡಿದ್ದಲ್ಲದೆ ಅವನಿಗೆ ಸಪೋರ್ಟ್ ಬೇರೆ ಮಾಡ್ತೀರಾ ಎಂದು ಅಶ್ವಿನಿ ರೇಗಿದಳು. ಗಂಡ ಹೆಂಡತಿ ಇದೇ ವಿಷಯಕ್ಕೆ ಬಹಳ ಹೊತ್ತು ಜಗಳ ಆಡಿದರು. ಇವರಿಬ್ಬರ ಜಗಳವನ್ನು ರೈಲಿನಲ್ಲಿ ಕೂತಿದ್ದ ಬೇರೆ ಪ್ರಯಾಣಿಕರು ನೋಡಿ ಎಂಜಾಯ್ ಮಾಡುತ್ತಿದ್ದರು. ಅವರಿಗೆಲ್ಲ ಇವರಿಬ್ಬರ ಜಗಳ ಧಾರಾವಾಹಿ ನೋಡಿದಾಗೆ ಇತ್ತು. ಕೆಲವರು ಅಂಕಲ್ ತುಂಬ ಸ್ಟ್ರಾಂಗ್ ಅಂದರೆ, ಇನ್ನು ಕೆಲವರು ಆಂಟಿ ಬಾಯ್ ಜಾಸ್ತಿ ಅಂತ ತಮ್ಮಷ್ಟಕ್ಕೆ ತಾವು ಮಾತಾಡಿಕೊಳ್ಳುತ್ತಿದ್ದರು. ರೈಲು ವೇಗವಾಗಿ ಮುಂದೆ ಮುಂದೆ ಹೋಗ್ತಾ ಇತ್ತು. ಎಲ್ಲರೂ ಆ ಘಟನೆಯನ್ನು ಮರೆತು ಹೋದರು. ಯೂಟ್ಯೂಬ್ ನೋಡುತ್ತಾ ಸುಬ್ರಹ್ಮಣ್ಯಂ 200 ರೂಪಾಯಿನ ಮರೆತೆ ಹೋದರು. 1/2 ಗಂಟೆಗೆಲ್ಲ ಮತ್ತೊಂದು ರೈಲ್ವೆ ಸ್ಟೇಷನ್ ಬಂದೇ ಬಿಟ್ಟಿತ್ತು. ಅದೊಂದು ರಿಸರ್ವೇಷನ್ ಬೋಗಿ ಅಂತ ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಜನ ಹತ್ತಿಬಿಟ್ಟರು. ಇವರ ಜೊತೆಗೆ ಒಬ್ಬ ಸುಮಾರು 15 ವರ್ಷ ವಯಸ್ಸಿನ ಹುಡುಗ ಕೂಡ ಆ ರೈಲಿನ ಒಳಗೆ ಹತ್ತಿದ್ದಾನೆ. ಈ ಹುಡುಗ ಬೇಗ ಬೇಗ ಓಡುತ್ತಾ ಸುಬ್ರಹ್ಮಣ್ಯಂ ಕೂತಿದ್ದ ಸೀಟಿನ ಬಳಿ ಬಂದಿದ್ದಾನೆ. ಸರ್, ಇಂದಿನ ಸ್ಟೇಷನಲ್ಲಿ ನೀವು ಕಾಫಿ ಕುಡಿದ್ರೆ ಎಂದು ಆ ಹುಡುಗ ಕೇಳಿದ್ದಾನೆ. ಹೌದು ಎಂದು ಸುಬ್ರಹ್ಮಣ್ಯಂ ಹೇಳಿದರು. ಸರ್, ತಗೊಳ್ಳಿ ನಿಮ್ಮ ಚಿಲ್ಲರೆ 180 ರೂಪಾಯಿ ಎಂದು ಹೇಳಿ 100 ರೂಪಾಯಿಯ ನೋಟು 4 20 ರೂಪಾಯಿಗಳ ನೋಟನ್ನು ಸುಬ್ರಹ್ಮಣ್ಯಂಗೆ ಆ ಹುಡುಗ ಕೊಟ್ಟಿದ್ದಾನೆ. ಸುಬ್ರಹ್ಮಣ್ಯಂಗೆ ತಕ್ಷಣಕ್ಕೆ ನೆನಪಾಗಲಿಲ್ಲ. ಸರ್, ನೀವು ಇಂದಿನ ನಿಲ್ದಾಣದಲ್ಲಿ ಒಬ್ಬರ ಬಳಿ ಕಾಫಿ ಕುಡಿದಿರಲ್ಲ, ಅವರ ಮಗ ನಾನು. ಈ ರೀತಿ ಸಹಜವಾಗಿ ಯಾವಾಗಲೂ ನಡೆಯುತ್ತಾ ಇರುತ್ತೆ. ಆ ಸ್ಟೇಷನ್ನಲ್ಲಿ ರೈಲು 1 ನಿಮಿಷ ಮಾತ್ರ ನಿಂತುಕೊಳ್ಳುತ್ತೆ, ಹೀಗಾಗಿ ಕೆಲವರಿಗೆ ವಾಪಸ್ ಚಿಲ್ಲರೆ ಕೊಡಲು ಆಗೋದಿಲ್ಲ. ಪ್ರತಿದಿನ ನಾನು ಸ್ವಲ್ಪ ಹಣ ತಗೊಂಡು ಈ ಸ್ಟೇಷನ್ಗೆ ಬಂದು ಬಿಡ್ತೀನಿ. ಅಪ್ಪ ಆ ಸ್ಟೇಷನ್ನಿಂದ ರೈಲು ಹೊರಟ ತಕ್ಷಣ ಅಪ್ಪ ಫೋನ್ ಮಾಡಿ ಹೇಳಿಬಿಡ್ತಾರೆ. ಆಗ ನಾನು ಇಲ್ಲಿ ರೈಲು ಹತ್ತಿ ಬಾಕಿ ಹಣ ಕೊಡಲು ಅಲ್ಲಿ ಮಿಸ್ ಆದವರಿಗೆ ನಾನು ಇಲ್ಲಿ ಕೊಡ್ತೀನಿ ಸರ್, ನಂತರ ಮತ್ತೆ ರೈಲಿನಿಂದ ಕೆಳಗಿಳಿದು ಮನೆಗೆ ಹೋಗ್ತೀನಿ ಎಂದು ಆ ಹುಡುಗ ಹೇಳಿದ್ದಾನೆ. ನಿಮ್ಮಪ್ಪನ ಫೋನ್ ನಂಬರ್ ಕೊಡು ಎಂದು ಕೇಳಿ ನಾರಾಯಣನ ನಂಬರ್ ಇಸ್ಕೊಂಡ ಸುಬ್ರಹ್ಮಣ್ಯಂ ಕಾಲ್ ಮಾಡಿ, ಇವರೇ ನಿಮ್ಮ ಮಗ ನನ್ನ ಬಾಕಿ ಹಣ 180 ರೂಪಾಯಿ ಕೊಟ್ಟಿದ್ದಾನೆ, ಆದರೆ ನಾನು ನಿಮಗೆ ಫೋನ್ ಮಾಡಿದ್ದು ಇದನ್ನು ಹೇಳಲು ಅಲ್ಲ, ಮಗನಿಗೆ ಪ್ರಾಮಾಣಿಕತೆ ಕಲಿಸಿಕೊಟ್ಟಿದ್ದೀರಲ್ಲ ಅದಕ್ಕಾಗಿ ನಿಮ್ಮನ್ನು ಮಗಳಲ್ಲೇ ಬೇಕು, ಅದಕ್ಕಾಗಿ ನಾನು ನಿಮಗೆ ಫೋನ್ ಮಾಡಿದೆ, ನೀವು ನಿಜಕ್ಕೂ ಗ್ರೇಟ್ ಎಂದು ಸುಬ್ರಹ್ಮಣ್ಯಂ ಹೇಳಿದರು. ತುಂಬ ಧನ್ಯವಾದ ಸರ್, ನಾನು 5ನೇ ತರಗತಿವರೆಗೂ ಮಾತ್ರ ಓದಿದ್ದೀನಿ, ಆದರೆ ನಾನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಇರುವುದರಿಂದಲೇ ನಾನು ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯವಾಗಿದೆ, ಅದನ್ನೇ ನಾನು ನನ್ನ 2 ಮಕ್ಕಳಿಗೂ ಹೇಳಿಕೊಟ್ಟಿದ್ದೀನಿ ಅಂತ ನಾರಾಯಣ ಹೇಳಿದ್ದಾರೆ. ಸುಬ್ರಹ್ಮಣ್ಯಂ ಕಣ್ಣೆಲ್ಲ
ಒದ್ದೆಯಾಯಿತು. ಅವುಡುಗನ ಬೆನ್ನು ತಟ್ಟಿದರು ಸುಬ್ರಹ್ಮಣ್ಯಂ. ಈಗ ಹೆಂಡತಿ ಅಶ್ವಿನಿ ಮುಖ ಸೆಪ್ಪಗಾಯಿತು. ಎಲ್ಲರೂ ಎಲ್ಲರನ್ನು ಯಮರಿಸುತ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಈಗಲೂ ನಾರಾಯಣನ ರೀತಿ ಪ್ರಾಮಾಣಿಕ ಜನಗಳು ಇದ್ದಾರೆ. ಫ್ರೆಂಡ್ಸ್, ಕಾಫಿ ಮಾರುವ ಈ ನಾರಾಯಣನ ಪ್ರಾಮಾಣಿಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಹ್ಯಾಟ್ಸ್ ಆಫ್ ನಾರಾಯಣ ಎಂದು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿ ಆದರೂ ಕೆಲವರಿಗೆ ಚೂರಾದರೂ ಪ್ರಾಮಾಣಿಕ ಬುದ್ಧಿ ಬರಲಿ.